ಮ್ಯೂಸಿಕ್ ಡೈರೆಕ್ಟರು ರೀರೆಕಾರ್ಡಿಂಗ್ ಮಾಡ್ತಾರಲ್ಲ ಸರ್ ಆನಂದ್ ಅಂತ, ಪಾಪ ತುಂಬ ತುಂಬ ಇನ್ನೋಸೆಂಟ್ ಅಂದರೆ ಈ ವಿನಯ್ ಏನ್ಕೋತಾರೆ ಇವ್ರಿಗಿನ್ನ ಇನ್ನೋಸೆಂಟ್ ಸರ್. ಅವ್ರಿಗ ಹತ್ರ ಹೋಗ್ಬಿ ಡೈಲಿ ನನ್ನ ಹತ್ರ ಡೈಲಿ 1200 ರೂಪಾಯಿ ಊಟ ತಿಂಡಿ ತೊಗೊಂಡು ಅವ್ರ ಹತ್ರ ಬಿಲ್ ಕೊಡ್ಸವನು. ಚೆನ್ನೈ ಕರ್ಕೊಂಡು ಹೋದ್ರೆ ಚೆನ್ನೈಯಲ್ಲಿ ಲೈವ್ ರೆಕಾರ್ಡಿಂಗ್ ಮಾಡಿಸಿದ್ವಿ ಸರ್, ನಮ್ದು ಇಡೀ ಸಿನಿಮಾ ಮೂಮೆಂಟಲ್ಲೇ ಇದೆ ಚೆನ್ನೈಯಲ್ಲಿ. ಇವರು ಯಾರು ಮಣಿರತ್ನ ಸರ್ ಅವರು ಡೈರೆಕ್ಟ್ರು, ಮಣಿರತ್ನ ಟೀಮ ಚೆನ್ನೈಯಲ್ಲಿ ತಮಿಳು ಒಬ್ಬರು ಫೇಮಸ್ ಡೈರೆಕ್ಟರ್ ಇದಲ್ಲ ಸರ್, ಅವ್ರ ಟೀಮ್ದು ಲೈವ್ ಮ್ಯೂಸಿಕ್ ಮಾಡಿಸ್ತಾ ಇದ್ದೀವಿ ಅಲ್ಲಿ. ಪಾಪ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾರೆ 3,500 ರೂಪಾಯಿದು ಒಂದು ಆವ್ರೇಜ್. ಇಳೆಯರಾಜ್ ಅವ್ರ ಟೀಮ್ ಅವ್ರ ಜೊತೆಯಲ್ಲಿ ಲೈವ್ ಮ್ಯೂಸಿಕ್ ಮಾಡಿಸಿದ್ದು ನಮ್ಮ ಸಿನಿಮಾದಲ್ಲಿ ಹಾರರು. 3,500 ರೂಪಾಯಿದು ಎ ಸಿ ರೂಮ್ ಮಾಡಿದ್ದೆ, ಬೆಳಗ್ಗೆದ್ದು ಸ್ಟುಡಿಯೋಗೆ ಹೋಗ್ತೀವಿ ರಾತ್ರಿ ಬಂದು ಮಲಗೋಕ್ಕೆ ಸಾಕು ಅಂದರೆ ಇವನೇನು ಹೇಳ್ತಾನೆ ಅವ್ರಿಗೆ, ಸರ್ ಡೈರೆಕ್ಟರ್ ಆದವ್ ನಾನು ಇಲ್ಲಿ ಮಲಗೋಕ್ಕಾಗಲ್ಲ ಸರ್, ನಾನು ಒಂದು 700 ರೂಪಾಯಿದು ನೋಡ್ಕೊಂಬಂದಿದ್ದೀನಿ, ನೀವು ಇಲ್ಲಿರಿ ನಾನು ಅಲ್ಲಿರಿ ಅಂತಾನೆ. ಜೊತೇಲಿ ಆ ವ್ಯಕ್ತಿ ಹತ್ರ 22,000 ರೂಪಾಯಿ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ 22,000 ರೂಪಾಯಿ ಡ್ರೈ ಫ್ರೂಟ್ಸ್ ತೊಗೊಂಡ್ರಂತ ಯಾವ ಒಬ್ಬ ಡೈರೆಕ್ಟರ್ನು ನಾನು ನೋಡಿಲ್ಲ ಸರ್, ಕೇಳಿಲ್ಲ ಸರ್. ಆ ವ್ಯಕ್ತಿ ಊಟ ಮಾಡಿಲ್ಲ ಸರ್ ಅವತ್ತು, ನಮ್ಮ ಕೈಲಿ ಹೇಳೋಕ್ಕಾಗ್ತಿಲ್ಲ, ಕಣ್ಣಲ್ಲಿ ನೀರು ಇಡ್ತಿದ್ದ. 22,000 ರೂಪಾಯಿ ಅಷ್ಟು ಡ್ರೈ ಫ್ರೂಟ್ ತೊಗೊಂಡವನೆ. ಆಮೇಲೆ ಅದಲ್ಲದೆ ಸಿನಿಮಾ ಕಂಪ್ಲೀಟ್ ಆದರೆ ಗಿಫ್ಟ್ ಕೊಡು ಅಂತಾನೆ. ನನ್ನ ಹತ್ರ ಬಂದು ಹೇಳ್ತಾನೆ, ನನ್ನ ಹೆಂಡತಿ ಮಗುನ ಕರ್ಕೊಂಡು ಊರು ಕೊಟ್ಟೋಗ್ಬಿಡ್ತಾಳೆ, ಮಗುಗೆ ಬರ್ಡೇಗೆ ಸೈಕಲ್ ಕೊಡಿಸ್ಬೇಕು ಅಂತಾನೆ. ನನ್ನ ಹತ್ರನೂ ಸೈಕಲ್ ತೊಗೋತಾನೆ, ಇದೇ ಮ್ಯೂಸಿಕ್ ಡೈರೆಕ್ಟರ್ ಹೋಗ್ಬಿಟ್ಟು ಸೈಕಲ್ ಕೊಡಿಸಿ ಅಂತಾನೆ. 100 ರೂಪಾಯಿ ಕೊಟ್ಟರು ಕೊನೆಗೆ 100 ರೂಪಾಯಿ ಕೊಡೋ ತನಕ ಹೋಗಲ್ಲ ಸರ್, ಅಷ್ಟು ವರ್ಸ್ಟ್ ಫೆಲೋ. ನಾವು ಸಿನಿಮಾನಾರ ಕಂಪ್ಲೀಟ್ ಮಾಡಿಬಿಟ್ಟು ಹೊಟ್ಟಗಲಪ್ಪ ಪುಣ್ಯಾತ್ಮಂದು, ಕೊನೆಗೆ ಮಾಡೋಕ್ಕಾಗಲಿಲ್ಲ ಅವ್ನ ಕೈಯಲ್ಲಿ, ನಾವೇ ಮಾಡಿದ್ವು ಸರ್. ಆವಾಗ ನಾವು ತುಂಬ ಒಳ್ಳೆ ಯಾಕಂದರೆ ಎಲ್ಲ ಕೆಲವು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ಕಮಿಷನ್ ಎತ್ಬಿಟ್ಟವ್ರೆ.